ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ನರೇಂದ್ರ ಮೋದಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನರೇಂದ್ರ ಮೋದಿಜಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ನಮ್ಮ ಈ ಬಜೆಟ್ ನಲ್ಲಿ 23-24 ಮಂಡಿಸಿರ್ತಕ್ಕಂತ ಬಜೆಟ್ ನಲ್ಲಿ ಅದಕ್ಕೆ ಹಣವನ್ನು ಒದಗಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ. ಇವತ್ತೇನಾದರೂ ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡಿದ್ರೆ, ಈ ದೇಶವನ್ನು ದಿವಾಳಿ ಮಾಡಿದ್ರೆ, ಅದು ನರೇಂದ್ರ ಮೋದಿಯವರೇ ಹೊರತು ನಾವಲ್ಲ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಯವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕವಾಗಿ ದಿವಾಳಿ ಮಾಡಿರೋರು ಯಾರು? ನರೇಂದ್ರ ಮೋದಿಜಿ, ಕರ್ನಾಟಕ ಹಿಂದೆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾಗ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿತ್ತು. ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ, 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ದುರಾಡಳಿತವನ್ನು ನಡೆಸಿ ಬೆಲೆ ಏರಿಕೆಯನ್ನು ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನ ಹೆಚ್ಚು ಮಾಡಿ ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅನ್ಯಾಯ ಮಾಡದದ್ದು ಬಿಜೆಪಿ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ನಾವು ಅಧಿಕಾರದಲ್ಲಿದ್ದಾಗ 5 ವರ್ಷಗಳಲ್ಲಿ 14,42,000 ಮನೆಗಳನ್ನು ಕಟ್ಟಿಸ್ತೋ, ನೀವು ಕೇವಲ 3 ವರ್ಷ 10 ತಿಂಗಳಲ್ಲಿ ಕೇವಲ 5 ಲಕ್ಷ ಮನೆಗಳನ್ನು ಮಾತ್ರ ಕಟ್ಟಿಸಿದ್ರು. ಸಮ್ಮಿಶ್ರ ಸರ್ಕಾರನೂ ಸೇರಿ 5 ವರ್ಷಗಳಲ್ಲಿ ಕಟ್ಟಿಸಿರ್ತಕ್ಕಂತ ಮನೆಗಳು ಕೇವಲ 8 ಲಕ್ಷ ಮನೆಗಳು. ನಾವು ಕಟ್ಟಿಸಿದ್ದು 14,42,000 ಮನೆಗಳು. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 99,600 ಮನೆಗಳನ್ನ ಕಲ್ಯಾಣ ಕರ್ನಾಟಕ ಕಟ್ಟಿಸಿದ್ದು, ಅವ್ರು ಕಟ್ಟಿಸಿದ್ದು ಕೇವಲ 90,000. ಅವ್ರು ಕಟ್ಟಿಸಿದ್ದು ಕೇವಲ 90,000. ಈ ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನಪ್ಪಾ ಅಂತಂದ್ರೆ, ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ಬದಲಾಯಿಸಿದ್ದೇ ಅವರ ಕೊಡುಗೆ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏನ್ ಮಾಡಿದ್ದಾರೆ ಅವರು? ಭಾರತೀಯ ಜನತಾ ಪಕ್ಷದವರು, ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಯಡಿಯೂರಪ್ಪನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಕರ್ನಾಟಕವನ್ನು ಇವತ್ತು ಹಿಂದೆ ಹೋಗ್ಲಿಕ್ಕೆ, ಆರ್ಥಿಕವಾಗಿ ಹಿಂದುಳಿದಿರ್ಲಿಕ್ಕೆ ಇವತ್ತು ಯಾರು ಕಾರಣಕರ್ತರಾಗಿದ್ದಾರೆ? ಹಾಗಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತಕ್ಕಂಥದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನುಡಿದಂತೆ ನಡೆದಿದ್ದೇವೆ ನಾವು, ನಮ್ಮೆಲ್ಲರಿಗೂ ಕೂಡ ತೃಪ್ತಿ ಇದೆ. ನಾವು ಅಧಿಕಾರಕ್ಕೆ ಬಂದು 2.5 ತಿಂಗಳು ಮಾತ್ರ ಆಗಿರ್ತಕ್ಕಂಥದ್ದು, ಈ ಬಾರಿ ಅಧಿಕಾರಕ್ಕೆ ಬಂದು ಕೇವಲ 2.5 ತಿಂಗಳು ಮಾತ್ರ. ಮೇ 20 ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು, ನೇರ ಕ್ಯಾಬಿನೆಟ್ ಕೊಠಡಿಗೆ ಹೋದು ಅಲ್ಲಿ ತೀರ್ಮಾನ ಮಾಡೋದು, 5 ಗ್ಯಾರಂಟಿಗಳನ್ನ ಜಾರಿ ಕೊಡಲೇಬೇಕು, ನಾವು ಕೊಟ್ಟಂತ ಮಾತಿನಂತೆ ನಡೀಬೇಕು, ಜನರ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು, ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು.